ಇಂದು ನಾನು ಹಾಕೊಂಡಿರೋದು ಹೈದರಾಬಾದ್ ಸ್ಟೈಲ್ ಬೀಫ್ ದಮ್ ಬಿರಿಯಾನಿ ರೆಸಿಪಿ. ನಾನು 1 kg ಹತ್ರ ಬೀಫ್ ಎಡ್ತೊಂಡ್ರೆ, ನಾನು ಮುಳ್ಳು ರೊಟ್ಟಿಗೊಮ್ಮೆ ಬೀಫ್ ಎಡ್ತೊಂಡ್ರೆ, ಇದರ ಫಸ್ಟ್ ಮ್ಯಾರಿನೇಟ್ ಹಾಕೋದಿಟ್ಟು ನಾನು 3/4 ಸ್ಪೂನ್ ಹತ್ರ ಮಂಜಲ್ಲಿ, ಟೇಸ್ಟಿಗೆ ಬೇನೆ ಹತ್ತಿರ ಉಪ್ಪು, 1.5 ಸ್ಪೂನ್ ಹತ್ರ ಮೊಲರು ಪುಡಿ, ಮುಳ್ಳುನಿಯೆಲ್ಲ ಖಾರತ್ಗೆ ಬೇನೆ ಹತ್ತಿರ ಈ ಟೈಮಲ್ಲಿ ಜಸ್ಟ್ ಹಾಕೊಳ್ಳೋರು, 1.5 ಸ್ಪೂನ್ ಹತ್ರ ಇಂಜಿ ಬೆಲ್ಲ ಪೇಸ್ಟ್ ಆ್ಯಡ್ ಹಾಕಿಟ್ಟು ನಲ್ಲಿಟ್ಟು ನಾನು ಮಸಾಲೆರು ಬೀಫ್ ರೊಟ್ಟಿಗೆ ಮಿಕ್ಸ್ ಹಾಕೊಂಡ್ರೆ, ಇದಕ್ಕೆ ನಲ್ಲಿಟ್ಟು ಮಿಕ್ಸ್ ಆಗಿಡು. ಇನ್ನಿದ್ರೆ ನಾನು 10 ಮಿನಿಟ್ ಹತ್ರ ನೇರ ರೆಸ್ಟ್ ಬೆಚ್ಚಂಡ್ರೆ, ಇದಿಪ್ಪ ನಲ್ಲಿಟ್ಟು 10 ಮಿನಿಟ್ ಹತ್ರ ನೇರ ಫಸ್ಟ್ ಮ್ಯಾರಿನೇಟ್ ಆಗಿಡು. ಇನ್ನು ಸೆಕೆಂಡ್ ಮ್ಯಾರಿನೇಟ್ ಆಗೋಗಿಟ್ಟು ನಾನು ಇದಕ್ಕೆ ಜಂಡು ಸ್ಪೂನ್ ಹತ್ರ ಎಲ್ತರಿಡು ಪುಡಿ ಆ್ಯಡ್ ಹಾಕೊಂಡ್ರೆ, ನಾನು ಸ್ಕಿನ್ ರೊಟ್ಟಿಗೆ ಎಲ್ತರಿಡು ಮಿಕ್ಸಿ ಜಾರ್ಲು ಪೊಡಿಚಿಟ್ಟು ಇದಕ್ಕೆ ಆ್ಯಡ್ ಹಾಕೊಂಡ್ರೆ, ನಾನು 4 ಬೆಲ್ಲಿ ಸೈಜ್ರ ನೀರುಳ್ಳಿರು ನಲ್ಲಿಟ್ಟು ಗೋಲ್ಡನ್ ಕಲರ್ ಬಂದೊಡ್ತಲು ಫ್ರೈ ಹಾಕೊಂಡ್ರೆ, ಅದರ ಮಿದಕ್ಕೆ ಆ್ಯಡ್ ಹಾಕಿಟ್ಟು 3 ಕಾಯಿ ಮೊಲಗು ನಾನು ಮಿಡ್ಲಲ್ಲಿ ಕಟ್ಸಿಟ್ಟೊಂಡ್ರೆ, ಹೊರಮುಷ್ಟಿರತ್ತರೆ ಪುದೀನ, ಹೊರಮುಷ್ಟಿರತ್ತರೆ ಕೊತ್ತಂಬರಿ ಸೊಪ್ಪು, 1 ಕಪ್ಡತ್ತರೆ ತಯಾರು, 1 whole ಲೆಮನ್ ಜ್ಯೂಸ್ ಆ್ಯಡ್ ಹಾಕಿಟ್ಟು ನಲ್ಲಿಟ್ಟಿದ್ರೆ ನಾನು ಮಿಕ್ಸ್ ಹಾಕೊಂಡ್ರೆ, ನಾನು ಎಡ್ತ ಎಲ್ಲ ಮಸಾಲೆ ಪೌಡರು ಎಲ್ಲ ವೆಜ್ಜಸ್ಸು ಮೂಡೆ 1 kg ಬೀಫ್ಗೆ ಇಟ್ಟಿಕ್ರೆ, ನೀವು ಎಡ್ಕ್ರೆ ಕ್ವಾಂಟಿಟಿಗೆ ಜಸ್ಟ್ ಹಾಕಿಟ್ಟು ಎಲ್ಲ ಆ್ಯಡ್ ಹಾಕೊಳ್ಳೋರು. ಇದಪ್ಪ ನಲ್ಲಿಟ್ಟು ಮಿಕ್ಸ್ ಆಯಿಡು. ಇನ್ನಿದಕ್ಕೆ ನಾನು 1/2 ಕಪ್ಡತ್ತರೆ ಆನಿಯನ್ ಫ್ರೈ ಹಾಕಿ ಆಯಿಲ್ ಆ್ಯಡ್ ಹಾಕಿಟ್ಟು ನಲ್ಲಿಟ್ಟು ಮಿಕ್ಸ್ ಹಾಕಿಟ್ಟಿದ್ರೆ ನಾನು ಜಂಡು ಗಂಟ್ರ ಹತ್ರ ನೇರ ಮ್ಯಾರಿನೇಟ್ ಹಾಕೊಂಡ್ರೆ, ಮಿನಿಮಮ್ ಆಯಿಟ್ಟು 1 hour ಹತ್ರ ಮ್ಯಾರಿನೇಟ್ ಆ್ಯಂಡಿಂಗು ಮೈ ಅವಡು. ನಿಂಗೆ ಟೈಮ್ ಉಂಡು ಟೈಮ್ಗೆ ಓವರ್ ನೈಟ್ ಫ್ರಿಜ್ಜಲ್ಲಿ ಬಿಚ್ಚಿತ್ತು ಮ್ಯಾರಿನೇಟ್ ಹಾಕೊಳ್ಳೋರು. ಇದಪ್ಪ ನಲ್ಲಿಟ್ಟು ಜಂಡು ಗಂಟ್ರ ಹತ್ರ ನೇರ ಬೀಫ್ ಮಸಾಲೆ ರೊಟ್ಟಿಗೆ ಮ್ಯಾರಿನೇಟ್ ಆಯಿಡು. ಇನ್ನು ನಾನು ಬೀಫ್ ಉಡ ಕಡೆ ಆಗಿಟ್ಟಿಟ್ಟು 1/2 glass ಹತ್ರ ತಣ್ಣಿ ಆ್ಯಡ್ ಹಾಕೊಂಡ್ರೆ, ತಣ್ಣಿ ಆ್ಯಡ್ ಹಾಕಿಟ್ಟು ನಲ್ಲಿಟ್ಟು ಮಿಕ್ಸ್ ಹಾಕಿಟ್ಟಿಂದ ನಾನಿದ್ರು ಗ್ಯಾಸ್ ಫ್ಲೇಮ್ ಹೈಲ್ ಬೆಚ್ಚಿಟ್ಟು 3-4 ಮಿನಿಟ್ ಹತ್ರ ನೇರ ಬೀಫ್ ಉಡ ಕಲರ್ ಕಂಪ್ಲೀಟ್ ಆಯಿತು, ಚೇಂಜ್ ಆಗ್ತಲ್ಲ. ಫಸ್ಟಿಗೆ ಕುಕ್ ಹಾಕೊಂಡ್ರೆ ಬೀಫ್ ಇಪ್ಪ ನಲ್ಲಿಟ್ಟು ಕುಕ್ ಆಯಿಡು. ಇನ್ನು ನಾನು ಗ್ಯಾಸ್ ಫ್ಲೇಮ್ ಕಂಪ್ಲೀಟ್ ಆಯಿತು, ಸ್ಲೋ ಹಾಕಿಟ್ಟು ಮುಚ್ಚಿ ಬೆಚ್ಚಿಟ್ಟಿದ್ರೆ 1 hour ಹತ್ರ ನೇರ ಬೀಫ್ 90% ಹತ್ರ ಕುಕ್ ಆಗ್ತಲ್ಲ. ನಲ್ಲಿಟ್ಟು ಕುಕ್ ಹಾಕೊಂಡ್ರೆ ಫ್ರೆಂಡ್ಸ್, ನೀವು ಈ ರೆಸಿಪಿ ಹಾಕೊಳ್ಳೋ ಬೀಫರು ಕುಕ್ಕರ್ಲು ಕುಕ್ ಹಾಕೊಳ್ಳಂಡ ಕಡಾಯಿಲೇ ಕುಕ್ ಹಾಕೊಳ್ಳೋರು. ಅಪ್ಪ ಮಾತ್ರ ಅದು ಮಸಾಲೆ ರೊಟ್ಟಿಗೆ ಬೀಫ್ ಕಂಪ್ಲೀಟ್ ಆಯಿತು ಸ್ಲೋ ಫ್ಲೇಮಲ್ಲಿ ಕುಕ್ ಆಯಿಟ್ಟು ಅದರ ರಿಯಲ್ ಆಗಿ ಟೇಸ್ಟು ಫ್ಲೇವರ್ ಕಿಟ್ಟಿರೋದು ಇಟ್ಟಿಕ್ರೆ. ನಾನು ಕುಕ್ಕರ್ಲಿ ಕುಕ್ ಹಾಕಿರೋದು ಕೊಂಡುಟ್ಟು ಬೀಫ್ ಬೇಗ ಕುಕ್ ಇಟ್ಟಿಗಿಟ್ರು, ಬಟ್ ಅದು ಸಾಫ್ಟ್ ಆಯಿಟ್ಟು ಜ್ಯೂಸಿ ಇಟ್ಟಿಕ್ಕಿಲ್ಲ, ಬಿರಿಯಾನಿಗೆ ಬೇನೆ ಆ ಫ್ಲೇವರ್ ಕಿಟ್ಟಿಲ್ಲ. ಅದಲ್ಲಿ ಬೀಫ್ ಇಪ್ಪ ನಲ್ಲಿಟ್ಟು 45 minutes ಹತ್ರ ನೇರ ಕುಕ್ ಆಯಿಡು. ಇದಿಪ್ಪರು 80% ಹತ್ರ ಬೀಫ್ ನಲ್ಲಿಟ್ಟು ಸಾಫ್ಟ್ ಆಯಿಡು. ಇನ್ನಿದು ನಲ್ಲಿಟ್ಟು 90% ಹತ್ರ ಕುಕ್ ಆಗ್ತಾಳು. ನಾನು ಇಪ್ಪರ ಸೈಡ್ಲು ರೈಸ್ ರೆಡಿ ಹಾಕೋಗಿಟ್ಟು ತಣ್ಣಿ ಬೆಚ್ಚಂಡ್ರೆ, ತಣ್ಣಿಗೆ ನಾನು 7-8 ಹತ್ರ ಎಲ್ತರಿ, 3-4 ಹತ್ರ ಪಲಾವ್ ಎಲ್ಲ, 1 spoon ಹತ್ತಿರ ಆಯಿಲ್ ಆ್ಯಡ್ ಹಾಕಿಟ್ಟು ನಲ್ಲಿಟ್ಟು ತಂದಿರೋ ಫಸ್ಟ್ಗೆ ಬಾಯ್ಲ್ ಹಾಕೊಂಡ್ರೆ, ಇನ್ನು ನಲ್ಲಿಟ್ಟು ಬಾಯ್ಲ್ ಆಗೋ ಶುರು ಆಯ್ಪಿನ ಅದಕ್ಕೆ ನಾನು 1 muspoon ಹತ್ರ ಪುದೀನ ಆ್ಯಡ್ ಹಾಕಿಟ್ಟು ಎಕ್ಸ್ಟ್ರಾ ಜನರು 3 minutes ಹತ್ತಿರ ನೇರ ನಲ್ಲಿಟ್ಟು ತಂದಿಡೋ ಬಾಯ್ಲ್ ಹಾಕೊಂಡ್ರೆ, ಪುದೀನ ಆ್ಯಡ್ ಹಾಕಿಲ್ಪಿನ ತಣ್ಣೀಡ ಬಾಯ್ಲ್ ಹಾಕಿಡ್ಕೊಂಡಿಟ್ಟು ಪುದೀನತ್ಲಿಂದ ಫ್ಲೇವರ್ ಎಲ್ಲ ನಲ್ಲಿಟ್ಟು ತಣ್ಣಿಗೆ ಬಲ್ಚೊಳ್ಳು. ಇದು ನಲ್ಲಿಟ್ಟು ಬಾಯ್ಲ್ ಆಯಿಲ್ಪಿನದಕ್ಕೆ ನಾನು 3 cup ಹತ್ತಿರ ನಂಜಿಟ್ಟು ಬೆಚ್ಚು ಬಾಸುಮತಿ ಅರಿಪಿನ ಟೇಸ್ಟಿಗೆ ಬೇನೆ ಆಯ್ತಾರೆ ಉಪ್ಪು ಆ್ಯಡ್ ಹಾಕಿಟ್ಟು ಹೈ ಫ್ಲೇಮಲ್ಲಿ ನಲ್ಲಿಟ್ಟು ರೈಸ್ ಫಸ್ಟಿಗೆ ಬಾಯ್ಲ್ ಹಾಕೊಂಡ್ರೆ, ರೈಸ್ ಇಪ್ಪ ನಲ್ಲಿಟ್ಟು ಕುಕ್ ಆಗೋ ಶುರುವಾಯಿಡು. ಎಲ್ಲ ರೈಸ್ ನೀವು 75% ಹತ್ತಿರ ಕುಕ್ ಹಾಕೊಳ್ಳಂಡ. ನೀವು ಎಡ್ತ ರೈಸ್ರ 1/2 quantity ಹತ್ತಿರ ಚೆನ್ನಾಗಿ ನಾನು ಕೂಡ 3 glass ಎಡ್ತಂದ್ರೆ, ಇದರ 1/2 ಹತ್ತಿರ ನಾನು 1.5 glass ಹತ್ತಿರ ರೈಸ್ರ ನಾನು 50% ಹತ್ತಿರ ಬಾಯ್ಲ್ ಆಯಿಲ್ಪಿನ್ನೆ ಸ್ಟೈನರ ಹೆಲ್ಪಲ್ಲಿ ಅರಚಿಟ್ಟಿದ್ರೆ ನಾನು ಮಸಾಲೆರ ಮೇಲೆ ಫಸ್ಟ್ ಲೇಯರ್ ಇಟ್ಟು ಆ್ಯಡ್ ಹಾಕೊಂಡ್ರೆ, ಈಗ ನಾನು ಆ್ಯಡ್ ಹಾಕಿಡ್ಕೊಂಡಿಟ್ಟು ನಂಗೆ ಬೀಫ್ ಕಂಪ್ಲೀಟ್ ಆಯಿತು ಕುಕ್ ಆಯಿಟ್ಟು ನಂಗೆ ದಮ್ಮಲ್ಲಿ ಕಿಟ್ಟೊಂಬೋ ರೈಸ್ ಸಹ ನಲ್ಲಿಟ್ಟು 100% ಹತ್ತಿರ ಕುಕ್ ಆಯಿಟ್ಟು ಕಿಟ್ಟರು. ಅಕಸ್ಮಾತ್ ನಂಗೆ 75% ಹತ್ತಿರ ಕುಕ್ ಹಾಕಿ ರೈಸ್ ರಮ್ಮೆ ಎಲ್ಲ ಆ್ಯಡ್ ಹಾಕೊಂಡಂಟ ಹೆಂಗದು ಬೀಫ್ ರೊಟ್ಟಿಗೆ ಅದು ಕುಕ್ಕ ಇಟ್ಟು ದಮ್ಮಲ್ಲಿ ನಲ್ಲಿಟ್ಟು ಓವರ್ ಕುಕ್ಕ ಇಟ್ಟು ಪೊಡಿ ಇಟ್ಟು ಇಕ್ಕಿಡು ರೈಸ್. ಅದು ಕೊಂಡಿಟ್ಟು ಫಸ್ಟ್ ಲೇಯರ್ಗೆ 50% ಹತ್ರಮೇ ರೈಸ್ ಬಾಯ್ಲ್ ಹಾಕಿಟ್ಟು ಆ್ಯಡ್ ಹಾಕೊಳ್ಳೋರು. ಫಸ್ಟ್ ಲೇಯರ್ ನಲ್ಲಿಟ್ಟು ಸೆಟ್ ಹಾಕಿಲ್ಪಿನ ನಾನು ಬಾಕಿ ಬಂದ ರೈಸ್ರೆಲ್ಲ 75% ಹತ್ರ ನಲ್ಲಿಟ್ಟು ಬಾಯ್ಲ್ ಹಾಕೊಂಡ್ರೆ, ಸೆಕೆಂಡ್ ಲೇಯರ್ ನಂಗೆ ಅದು ಮೇಲೆ ಇಕ್ಕಿರೋದು ಕೊಂಡಿಟ್ಟು ಅದು ದಮ್ಮಲು ಮೀಡಿಯಮ್ ಐಟು ಕುಕ್ ಆಯಿಟ್ಟು 100% ಆಯಿಟ್ಟು ಕುಕ್ ಆಯಿಟ್ಟಿಗಿಟ್ಟರು ರೈಸ್ ನಂಕು. ಸೆಕೆಂಡ್ ಲೇಯರ್ ಇಪ್ಪ ನಾನು 75% ಹತ್ರ ಬಾಯ್ಲ್ ಹಾಕಿ ರೈಸ್ರೆ ಆ್ಯಡ್ ಹಾಕೊಂಡ್ರೆ ಫ್ರೆಂಡ್ಸ್ ನಲ್ಲ ಟೇಸ್ಟಿ ಆಗಿ ರೆಸಿಪಿ ಆಯ್ತಿಕ್ಕಿದು ಮಸ್ತ್ ಟ್ರೈ ರೆಸಿಪಿ ಆಯ್ತಿಕ್ರಿ. ಅತ್ತರ ನಲ್ಲ ಟೇಸ್ಟಿ ಆಗಿರೋ ರೆಸಿಪಿ ಎಲ್ಲರೂ ಟ್ರೈ ಹಾಕೊಳ್ಳೋರು, ನಿಂಕು ಡೆಫಿನೇಟ್ ಆಯಿತು ಇಷ್ಟ ಅವಡು. ಸೆಕೆಂಡ್ ಲೇಯರ್ ರೈಸ್ ಆ್ಯಡ್ ಹಾಕಿಲ್ಪಿಂದ ನಾನು ಇದ್ರ ಮೇಲೆಗೆ 2 spoon ಹತ್ತಿರ ಆನಿಯನ್ ಫ್ರೈ ಹಾಕಿ ಆಯಿಲ್ ಆ್ಯಡ್ ಹಾಕೊಂಡ್ರೆ, ನಿಂಕು ಬೇನು ಟ್ಯಾಂಗ್ ಈ ಟೈಮಲ್ಲೂ ನೆಯ್ಯಿ ಆ್ಯಡ್ ಹಾಕೊಳ್ಳೋರು, ನಾನು ಆಯಿಲೇ ಆ್ಯಡ್ ಹಾಕೊಂಡ್ರೆ
ಇದರ ಮೇಲೆ ನಾನು ಒಂದು ಪಿಂಚ್ ರತ್ತರ ಎಲ್ಲೋ ಫುಡ್ ಕಲರ್ ಆ್ಯಡ್ ಹಾಕಿಟ್ಟು ಅಲ್ಯೂಮಿನಿಯಂ ಫಾಯಿಲನ್ನು ಲೈಟ್ ಕವರ್ ಹಾಕಿಟ್ಟಿದ್ರೆ ನಾನು ಮುಚ್ಚಿಕೊಂಡ್ರೆ ನಿಮ್ಗಂಟ ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ ಅಂತ ಹೆಂಗೆ ಕಾಟನ್ ತುಂಬ ಬೆಚ್ಚಿಟ್ಟು ನಾ ಲೈಟ್ ಸ್ಟೀಮ್ ಪರ್ತ್ ಬರತ್ತ ಬಲೆ ಕವರ್ ಹಾಕಿಟ್ಟು ಮುಚ್ಚಿಯಲ್ಲರು. ಇದನ್ನು ನಾನು ಗ್ಯಾಸಲ್ಲಿ ಬೆಚ್ಚಿತ್ತು. ಫಸ್ಟ್ಗೆ ಎಲ್ಲಿ 8 ಮಿಂಟ್ ರತ್ತ ನೇರ ಮೀಡಿಯಮ್ ಫ್ಲೇಮಲ್ಲ ಇತ್ತು ಕುಕ್ ಹಾಕ್ಕೊಂಡ್ರೆ 8 ಮಿಂಟ್ ಆಲ್ಪಿನ ನಾನು ಕಂಪ್ಲೀಟ್ ಆಯಿತು. ಗ್ಯಾಸ್ ಫ್ಲೇಮ್ ಸ್ಲೋ ಹಾಕಿತ್ತು. ಎಲ್ಲಿ 8 ಮಿಂಟ್ ರತ್ತ ನೇರ ನಾನು ಇದ್ರೆ ದಮ್ಮಲ್ಲಿ ಕುಕ್ ಹಾಕ್ಕೊಂಡ್ರೆ ಇದಿಪ್ಪ ಟೋಟಲಿ ಆಯಿತು. 15 ಮಿಂಟ್ ರತ್ತ ನೇರ ಕುಕ್ ಆಲ್ಪಿನ ನಾನು ಗ್ಯಾಸ್ ಫ್ಲೇಮ್ ಆಫ್ ಹಾಕಿಟ್ಟು 10 ಮಿಂಟ್ ರತ್ತ ನೇರ ನಾನು ದಮ್ ಓಪನ್ ಹಾಕೊಂಡೆ. ರೆಸ್ಟಲ್ಲಿ ಬೆಚ್ಚೊಂಡ್ರೆ ಫ್ರೆಂಡ್ಸ್ ಆರಾಯಂಗೆ ನನ್ನ ಚಾನಲ್ ಫಸ್ಟ್ ಆಯಿತು ಕಾಂಡಾರಂಟ ಹೆಂಗೆ ಸಬ್ಸ್ಕ್ರೈಬ್ ಹಾಕೋ ಮಾರ್ಕಂಡ ಅದೇ ಪೋಲೆ ಸೈಡ್ಲು ಉಳ್ಳ ಬೆಲ್ ಬಟನ್ ಪ್ರೆಸ್ ಹಾಕೋಲ್ಲರು. ನಾನು ಹಾಕಿದ ಎಲ್ಲ ರೆಸಿಪೀಸ್ ನಿಂಕು ಫಸ್ಟ್ ಆಯಿತು ನೋಟಿಫಿಕೇಶನ್ ಕಿಟ್ರು. ಇದಿಪ್ಪ ನಾನು ಲೈಟ್ 10 ಮಿಂಟ್ ರತ್ತ ನೇರ ರೆಸ್ಟ್ ಆಲ್ಪಿನ ನಾನು ದಮ್ ಓಪನ್ ಹಾಕೊಂಡ್ರೆ ಓಕೆ ಫ್ರೆಂಡ್ಸ್ ನಾಳೆ ಹೈದರಾಬಾದ್ ಸ್ಟೈಲ್ಡ್ ಬೀಫ್ ದಮ್ ಬಿರಿಯಾನಿ ರೆಡಿ ಆಯ್ಡು. ರೈಸ್ನೆಲ್ಲ ಪರ್ಫೆಕ್ಟ್ ಆಯಿತು ಕುಕ್ ಆಯ್ಡು. ಅದೇ ಪೋಲೆ ಫಸ್ಟ್ ಲೇಯರ್ಗೆ ಆ್ಯಡ್ ಹಾಕಿ ರೈಸ್ ಸಹ ಸಾಫ್ಟ್ ಆಯಿತು ಪೊಡಿಂಜಿ ಹೋಗಂಟ ಪರ್ಫೆಕ್ಟ್ ಆಯಿತು. 100% ರತ್ತರ ಕುಕ್ ಆಯಿತು. ಬಿರಿ ಬಿರಿ ಆಯಿತು ಉಂಡು. ಮಸಾಲಿಂದ ಬೀಫ್ ಸಹ ನೆಲ ಸಾಫ್ಟ್ ಆಯಿತು ಜ್ಯೂಸಿ ಆಯಿತು ಕುಕ್ ಆಯಿಡು. ನಾನಿದ್ರೆ ವೀಡಿಯೋಡ ಲಾಸ್ಟಲ್ಲಿ ಕಾಟಿಕೊಂಡ್ರೆ ಓಕೆ ಫ್ರೆಂಡ್ಸ್ ನಾನು ಹಾಕಿ ಈ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ಡಂತು. ಬೇರೆ ಕಡೆ ಇಷ್ಟ ಹೆಂಗೆ ನನ್ನ ಚಾನಲ್ಲು ನಿಮ್ಮೆಲ್ಲ ಫ್ಯಾಮಿಲಿ ರೊಟ್ಟಿಗೆ ಫ್ರೆಂಡ್ಸ್ ರೊಟ್ಟಿಗೆ ಶೇರ್ ಹಾಕೋಗು ಮರ್ಕಂಡ. ಇನ್ನೊಂದು ನಲ್ಲ ರೆಸಿಪಿ ಇತ್ತು ಬಂಡ ಅದರ ತೊಳ್ ಟೇಕ್ ಕೇರ್. ಥ್ಯಾಂಕ್ ಯು.